ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ವಿಶ್ವದಾದ್ಯಂತ ಮುಸ್ಲಿಂ ಸಮುದಾಯ ಬಾಂಧವರು ಈದ್ ಮಿಲಾದ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ಇಸ್ಲಾಂ ಧರ್ಮ ಪ್ರವರ್ತಕರಾದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ರವರ ಜನ್ಮ ದಿನಾಚರಣೆಯ ಅಂಗವಾಗಿ ಆಚರಿಸಲಾಗುವ ಈದ್ ಮಿಲಾದ್ ಹಬ್ಬವು ಶಾಂತಿ ಸೌಹಾರ್ದತೆಯ ಸಂಕೇತವಾಗಿದೆ. ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಹೊಸದುರ್ಗ ನಗರದಲ್ಲಿಯೂ ಕೂಡ ಅನ್ನದಾಸೋಹ, ಸಿಹಿ ಹಂಚಿಕೆ ಮತ್ತು ವಿವಿಧ ಸೇವಾ ಕಾರ್ಯಗಳು ಜರುಗಿದವು. ನಗರದ ಪ್ರಮುಖ ರಸ್ತೆಯಲ್ಲಿ ಸಮುದಾಯ ಬಾಂಧವರು ಮೆರವಣಿಗೆಯಲ್ಲಿ ಸಾಗಿ ಸಂಭ್ರಮಿಸಿದರು. ಸ್ಥಳೀಯ ಶಾಸಕರಾದ ಬಿಜಿ ಗೋವಿಂದಪ್ಪನವರು ಮೆರವಣಿಗೆಯಲ್ಲಿ ಭಾಗವಹಿಸಿ ಸರ್ವರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರಿದರು. ವಿಶೇಷವಾಗಿ ಸತತ 2 ವರ್ಷಗಳಿಂದಲೂ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿರುವ AIMIM ಸಂಘಟನೆಯ ಯುವ ಮಿತ್ರರು ಈದ್ ಮಿಲಾದ್ ಹಬ್ಬದ ಆಚರಣೆಯ ಅಂಗವಾಗಿ ವಿಶೇಷ ಸೇವಾ ಕಾರ್ಯವನ್ನು ಆಯೋಜಿಸಿದರು. ಸೇವಾ ಕಾರ್ಯದ ಭಾಗವಾಗಿ ವೃದ್ಧಾಶ್ರಮ, ಪೊಲೀಸ್ ಠಾಣೆ, ಆಸ್ಪತ್ರೆ ಮತ್ತು ಅಗ್ನಿಶಾಮಕ ದಳ ಸೇರಿದಂತೆ ವಿವಿಧೆಡೆ ಹಣ್ಣು, ಹಾಲು ಮತ್ತು ಬ್ರೆಡ್ ವಿತರಣೆ ಮಾಡಿ ಶುಭಾಶಯ ಕೋರಲಾಯಿತು. AIMIM ಸಂಘಟನೆಯ ಸದಸ್ಯರು ನಿಸ್ವಾರ್ಥ ಸೇವಾ ಮನೋಭಾವವನ್ನು ಹೊಂದಿದ್ದು ಅನಾಥ ಶವ ಸಂಸ್ಕಾರ, ತುರ್ತು ಪರಿಸ್ಥಿತಿಯಲ್ಲಿ ಸಾರ್ವಜನಿಕರಿಗೆ ಸ್ಪಂದನ ಸೇರಿದಂತೆ ಹಲವು ಸಾಮಾಜಿಕ ಸೇವೆಯನ್ನು ಎಲೆಮರೆಯ ಕಾಯಿಯಂತೆ ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ಮುನ್ನಡೆಸಿಕೊಂಡು ಹೋಗುತ್ತಿದೆ. ಇಂತಹ ಸಂಘಟನೆಗಳು ಇನ್ನೂ ಹೆಚ್ಚು ಜನಪರ ಕಾರ್ಯಗಳನ್ನು ಸಂಘಟಿಸಲಿ ಎಂದು ಆಶಿಸುತ್ತಾ ಸೇವಾ ಕಾರ್ಯದಲ್ಲಿ ತೊಡಗಿರುವ ಅಫ್ರೋಜ್, ಶಾಹಿದ್, ಶಾಹೀನ್ ಶಾ, ಸಾದಿಕ್, ಅಸ್ಲಂ, ಫರೀದ್, ಅಬುಷಾ, ದಸ್ತಗೀರ್, ನದೀಮ್, ಅಫ್ರಿದಿ, ಮುಬಾರಕ್, ಸುಹೇಲ್ ಅಹಮದ್ ಮತ್ತು ಸಮಾಜ ಸೇವಕರಾದ ಡಾಕ್ಟರ್ ಇಸ್ಮಾಯಿಲ್ ಜಬೀವುಲ್ಲಾ ಮತ್ತು ಸ್ನೇಹಿತರಿಗೆ ಯಶಸ್ಸು ಸಿಗಲೆಂದು ಹಾರೈಸೋಣ. ಪ್ರವಾದಿಯವರು, ಅವರು ನಮ್ಮ ಇಸ್ಲಾಂ ಧರ್ಮದ ಪ್ರವಾದಿಗಳಾಗಿ ಇಸ್ಲಾಂದಲ್ಲಿ ಇದ್ದ ಕೆಲವು ಪದ್ಧತಿಗಳನ್ನು ನಿರ್ಮೂಲನೆಗೊಳಿಸಿ ಹೆಣ್ಣು ಮಕ್ಕಳಿಗೆ ಹೂಳ್ತಾ ಇದ್ರು. ಅಂಥವರಿಗೆಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಸ್ಥಾನಮಾನವನ್ನು ಕೊಟ್ಟಂತಹ ಪ್ರವಾದಿಗಳು, ಹಾಗೂ ಮನುಕುಲಕ್ಕೆ ನೀರಿಂದು ನೀರು ನದಿ ನೀರನ್ನು ಹೇಗೆ ಬಳಸಬೇಕು, ಸುತ್ತಮುತ್ತಲ ಪರಿಸರಗಳು ಹೇಗಿರಬೇಕು, ಪ್ರತಿಯೊಂದಕ್ಕೂ ನಮ್ಮ ಪ್ರವಾದಿಯವರು ಅವರು ಕ್ರಿಸ್ತ ಪೂರ್ವದಲ್ಲೇ ಹೇಳಿದ್ದಾರೆ. ಅದರ ಅನುಯಾಯಿಗಳು ಮತ್ತು ವಿಶ್ವದಲ್ಲಿ ಏಕೈಕ ವ್ಯಕ್ತಿ ಅಂತೇಳಿದರೆ ನಮ್ಮ ಪ್ರವಾದಿ ಮೊಹಮ್ಮದ್ರವರು. ಒಂದೇ ಒಂದು ಚಿತ್ರಪಟ ಇಲ್ಲದೆ, ಅವರ ಚಿತ್ರಪಟನೇ ಇಲ್ಲದಂಗೆ ಕೋಟ್ಯಾಂತರ ಜನ ಅನುಯಾಯಿಗಳನ್ನು ಹೊಂದಿರುವ ಏಕೈಕ ಪ್ರವಾದಿಗಳು ಅಂದರೆ ಅವರು ನಮ್ಮ ಮೊಹಮ್ಮದ್ ಪೈಗಂಬರು. ಅವರ ಜನ್ಮದಿನವನ್ನು ಈ ದಿನ ನಮ್ಮ ಎಲ್ಲ ಯುವಕರು ರಕ್ತದಾನ ಹಾಗೂ ಆಸ್ಪತ್ರೆಯಲ್ಲಿ ಹಾಲು, ಹಣ್ಣು, ಬ್ರೆಡ್ ಹಚ್ಚುವ ಮುಖಾಂತರ ಮತ್ತು ಕೆಲವು ರೋಗಗಳಿಗೆ ಸಹಾಯ ಮಾಡುವ ಮುಖಾಂತರ ಎಲ್ಲರೂ
ತಮ್ಮ ವೈಯಕ್ತಿಕವಾಗಿ ಏನೇನು ಮಾಡಬೇಕು, ಒಳ್ಳೊಳ್ಳೆ ಕೆಲಸ ಇವತ್ತು ಮಾಡಿರ್ತಾರೆ. ಇದು ನಮ್ಮ ಸಮಾಜದಲ್ಲಿ ನಮಗೆ ತುಂಬ ಒಳ್ಳೆ ವಿಚಾರ. ಅವ್ರ ಹೆಸರಲ್ಲಿ ಪ್ರತಿ ವರ್ಷನೂ ಒಳ್ಳೊಳ್ಳೆ ಕಾರ್ಯಗಳು ನಡೀತಾ ಬಂದಿದ್ದಾವೆ. ಪ್ರತಿ ದಿವಸ ಒಂದೆರಡು ದಿವಸ ಮುಂಚೆನೆ ಇದಕ್ಕೆಲ್ಲ ಪ್ರವೃತ್ತರಾಗಿ ಒಳ್ಳೊಳ್ಳೆ ಕೆಲಸ ಮಾಡಿರ್ತಾರೆ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಹೊಸದುರ್ಗದ ಮುಸ್ಲಿಮ್ ಬಾಂಧವರಿಗೆ ಈದ್ ಮಿಲಾದ್ ನಬಿಯ ಮುಬಾರಕ್ ಹೇಳ್ತಿದ್ದೀನಿ. ಹಾಗೂ ಎಲ್ಲ ಶಾಂತಿಯುತವಾಗಿ ಹೊಸದುರ್ಗದ ಟೌನಲ್ಲಿ ಎಲ್ಲ ಮುಸ್ಲಿಮ್ಸ್ ಬಾಂಧವರು ಶಾಂತಿಯುತವಾಗಿ ಇವತ್ತು ಈದ್ ಮಿಲಾದ್ ನಬಿ ಭಾಳ ಸಂತೋಷದಿಂದ ಆಚರಿಸಿದ್ದೇವೆ. ಹಾಗೂ ನಮ್ಮ ಸ್ನೇಹಿತರು ನಮ್ಮ ಅಣ್ಣ ತಮ್ಮಂದಿರೆಲ್ಲ ಪ್ರೀತಿ ವಿಶ್ವಾಸದಿಂದ, ಆಮೇಲೆ ಹಿಂದೂ ಮುಸ್ಲಿಮ್ಸರು ಎಲ್ಲ ಬಾಂಧವ್ಯತೆಯಿಂದ ಇವತ್ತು ಈದ್ ಮಿಲಾದ್ ನಬಿ ಒಳ್ಳೆ ಅದ್ಧೂರವಾಗಿ ಆಚರಣೆ ಮಾಡಿ ಇವತ್ತು ನಮಗೆ ಭಾಳ ಸಂತೋಷ ತಂದಿದೆ. ಹಾಗೂ ಎಲ್ಲ ಹಿಂದೂ ಬಾಂಧವರು ನಮ್ಮ ಸ್ನೇಹಿತರೆಲ್ಲ ನಮಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಬಯಸ್ತಿದ್ದೇನೆ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.